ಮತದಾರರ ಮಾಹಿತಿ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕಾಗಿದ್ದು ಒಂದೊಂದೇ ಸ್ಫೋಟಕ ಸತ್ಯಗಳು ಈಗ ಹೊರಗೆ ಬರ್ತಾ ಇದೆ ದಿನಕ್ಕೊಂದು ಟ್ವಿಸ್ಟ್ ಪಡೀತಾ ಇದೆ ಅದರಲ್ಲೂ ಪ್ರಮುಖವಾಗಿ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ರವಿಕುಮಾರ್ ಇನ್ನೂ ಸಿಕ್ಕಿಲ್ಲ ಆತ ಸಿಕ್ಬಿಟ್ರೆ ಬಹುತೇಕ ಮಾಹಿತಿ ಸಿಕ್ಕಂತೆ ಆತ ಸಿಕ್ಕಿಲ್ಲ ಇದ್ರ ಜೊತೆಗೆ ಈ ಚಿಲುಮೆ ಸಂಸ್ಥೆ ಜೊತೆ ಯಾರ್ಯಾರು ಒಡನಾಟ ಇತ್ತು ರಾಜಕಾರಣಿಗಳು ಅಧಿಕಾರಿಗಳು ಯಾರ್ಯಾರು ಲಾಭ ಪಡ್ಕೊಂಡಿದ್ದಾರೆ ಈ ಎಲ್ಲ ಮಾಹಿತಿಗಳು ಕೂಡ ಒಂದೊಂದೇ ಪೊಲೀಸರಿಗೆ ಸಿಗ್ತಾ ಇದೆ ಇವತ್ತು ಈ ವಿಚಾರಕ್ಕೆ ನಡೆದಿರತಕ್ಕಂಥ ಬನ್ನಿ ಮತದಾರರ ಮಾಹಿತಿ ಕಳವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಪೊಲೀಸರ ತನಿಖೆಯಲ್ಲಿ ಸಿಕ್ಕಿದೆ ಮಹತ್ವದ ದಾಖಲೆ ಏಳಕ್ಕೂ ಹೆಚ್ಚು ಕ್ಷೇತ್ರಗಳ ಮತದಾರರ ಮಾಹಿತಿ ಕಳವು ಹೌದು ಚಿಲುಮೆ ಸಂಸ್ಥೆಯ ಕಳ್ಳಾಟ ಬಯಲಾಗ್ತಿದ್ದ ಹಾಗೆ ಸಂಸ್ಥೆಯ ಮುಖ್ಯಸ್ಥರು ಸಿಬ್ಬಂದಿಯಲ್ಲ ಎಸ್ಕೇಪ್ ಆಗಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ವಿವಿಧ ತಂಡಗಳಾಗಿ ಹಲವೆಡೆ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ಕಲೆ ಹಾಕ್ತಿದ್ದಾರೆ ಈ ದಾಳಿಯಲ್ಲಿ ಇಲ್ಲಿವರೆಗೂ ಚಿಲುಮೆ ಸಂಸ್ಥೆಯಿಂದ ಯಾರಿಗೆಲ್ಲ ಲಾಭವಾಗಿದೆ ಯಾರೆಲ್ಲ ರಾಜಕೀಯ ಮುಖಂಡರು ಅಧಿಕಾರಿಗಳು ಇದಕ್ಕೆ ಕೈಜೋಡಿಸಿದ್ದಾರೆ ಅನ್ನೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ ಸದ್ಯ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಏಳಕ್ಕೂ ಹೆಚ್ಚು ಕ್ಷೇತ್ರಗಳ ಮತದಾರರ ಮಾಹಿತಿ ಕಳವು ಮಾಡಿ ಸಂಬಂಧಪಟ್ಟ ಸಚಿವರು ಮತ್ತು ಶಾಸಕರಿಗೆ ಮಾರಿಕೊಳ್ಳಲಾಗಿದೆ ಎನ್ನಲಾಗಿದೆ ರವಿಕುಮಾರ್ ಬಂಧನವಾದರೆ ಪ್ರಭಾವಿಗಳಿಗೆ ಢವಢವ ಆ ಪ್ರಭಾವಿಗಳನ್ನು ಕೆಡ್ಡಾಕಿ ಬೀಳಿಸ್ತಾರ ಪೊಲೀಸರು ಪ್ರಕರಣ ಸಂಬಂಧ ಈಗಾಗಲೇ ನಾಲ್ವರನ್ನ ಹಲಸೂರು ಗೇಟ್ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ರೇಣುಕಾ ಪ್ರಸಾದ್ ಧರ್ಮೇಶ್ ಹಾಗೂ ನಿನ್ನೆ ಕಂಪನಿಯ ನಿರ್ದೇಶಕರಾದ ಕೆಂಪೇಗೌಡ ಐಶ್ವರ್ಯರನ್ನ ಬಂಧಿಸಿದ್ದಾರೆ ಡಿಜಿಟಲ್ ಸಮೀಕ್ಷಾ ಆಪ್ ಡೆವಲಪ್ ಮಾಡಿದ್ದ ಸಂಜೀವ್ ಶೆಟ್ಟಿ ಎಂಬತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಚಿಲುಮೆಗೆ ಸೇರಿದ ಡಿಜಿಟಲ್ ಸಮೀಕ್ಷಾ ಆಪ್ ನಿನ್ನೆ ಡೌನ್ ಮಾಡಲಾಗಿತ್ತು ರವಿಕುಮಾರ್ ಈ ಆಪ್ ಅನ್ನ ಡೌನ್ ಮಾಡಿದ್ದ ಹೀಗಾಗಿ ಆಪ್ನಲ್ಲಿ ಏನಿದೆ ಅನ್ನೋದನ್ನು ಆಕ್ಸೆಸ್ ಮಾಡುವುದಕ್ಕೆ ಸಾಧ್ಯವಾಗಿರಲಿಲ್ಲ ಹೀಗಾಗಿ ಆಪ್ಗೆ ಆಕ್ಸೆಸ್ ಪಡೆದು ಪರಿಶೀಲನೆ ನಡೆಸಲಿದ್ದಾರೆ ಸಮೀಕ್ಷಾ ಆಪ್ನಲ್ಲಿ ಯಾರಿಗೆಲ್ಲ ಚಿಲುಮೆ ಸಂಸ್ಥೆ ಮತದಾರರ ಮಾಹಿತಿಯನ್ನು ಮಾರ್ಕೊಂಡಿದ್ದಾರೆ ಮತದಾರರ ಪಟ್ಟಿಯನ್ನು ಡಿಲೀಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಲಿದೆ ರವಿಕುಮಾರ್ ಪೊಲೀಸರ ಬಲೆಗೆ ಬಿದ್ದರೆ ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಅನ್ನೋದು ಬಯಲಿಗೆ ಬರುತ್ತೆ ಆದರೆ ಈವರೆಗೆ ಚಿಲುಮೆ ಸಂಸ್ಥೆಯ ಮಾಲೀಕ ರವಿಕುಮಾರ್ನ ಸುಳಿವು ಸಿಕ್ಕಿಲ್ಲ ಬೆಂಗಳೂರು ನಗರ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಪೊಲೀಸರು ತೀವ್ರ ಶೋಧ ನಡೆಸಿದ್ದಾರೆ ಇನ್ನು ತನಿಖೆಗೆ ಆಗ್ರಹಿಸಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ದ ಸಚಿವ ಅಶ್ವಥ್ ನಾರಾಯಣ್ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ತನಿಖೆ ಮಾಡುತ್ತಿರುವುದು ಪೊಲೀಸ್ನವರು ಕಾಂಗ್ರೆಸ್ನವರಲ್ಲ ತನಿಖೆಯಲ್ಲಿ ನನ್ನ ಯಾವುದೇ ಹಸ್ತಕ್ಷೇಪ ಇಲ್ಲ ಅಂದಿದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಕಾನೂನು ಉಲ್ಲಂಘನೆ ಮಾಡ್ರಿ ಹೇಗೆ ಕ್ರಮ ಹಾಕ್ತಿದ್ವಿ ಅವ್ರ ಜೈಲ್ ಹೋಗಿ ಬಂದವರು ಅದಕ್ಕೆ ನಾವು ಹೊಣೆ ಆಗಕ್ ಆಯ್ತದ ಜೈಲಿಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅದಕ್ಕೆ ನಾನ್ ಹೊಣೆ ಆಗಿ ಹೋಗ್ತಾ ಇರ್ತಾರೆ ಇರ್ತಾರಲ್ಲ ಇಂತ ತಪ್ಪು ಮಾಡಿದವರು ಡಿ ಕೆ ಶಿವಕುಮಾರ್ ಅಂತ ವ್ಯಕ್ತಿಗಳು ಪ್ಲಾನ್ ಎಲ್ಲ ಸ್ವಾಮಿ ಪ್ಲಾನ್ ಹಾಕ್ಬೇಕು ಇವನಿಗೆ ಇಂತ ಕಾನೂನು ಉಲ್ಲಂಘನೆ ಮಾಡುವಂತರು ಸ್ವಾರ್ಥವಾಗಿ ಬದುಕಿರೋರು ಎಲ್ಲಾ ಕೆಟ್ಟ ಕೆಲಸ ಮಾಡ್ಕೊಂಡು ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ಮಾಡಿ ಬದುಕಿ ಬಾಳದವರು ಶಿವಕುಮಾರ್ ನಂತವ್ರು ಅಂತವ್ ಯಾವ್ಲು ಯಾಕೆ ಹೇಳ್ದೇನ್ರಿ ಇಂಥವ್ರು ಹೋಗ್ತಾ ಇರ್ತಾರೆ ನಾವು ಯಾವುದಕ್ಕೂ ಇಂಥದ್ದೇ ರಕ್ಷಣೆ ಕೊಡಲ್ಲ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸಬೇಕು ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬಂತೆ ಪಾಲಿಕೆಯ ಮುಖ್ಯ ಆಯುಕ್ತರೇ ಫೀಲ್ಡಿಗ್ಗಿಳಿದ್ರು ಬೆಂಗಳೂರಿನ ಹಲವೆಡೆ ಮತದಾರರ ಪಟ್ಟಿ ಪರಿಷ್ಕರಣೆಯ ವಿಶೇಷ ಅಭಿಯಾನ ನಡೆಯಿತು ಜನರು ಯಾರು ಯಾರು ಬಿಟ್ಟು ಹೋಗಿದ್ದಾರೆ ಹೊಸ ಪರಿಷ್ಕರಣೆ ಮಾಡಿ ಕರ್ಡು ಏನು ನೈನ್ತ್ ಆಫ್ ನವೆಂಬರ್ ಜಾರಿ ಮಾಡಿದ್ದೀವಿ ಅದರಲ್ಲಿ ಏನಾದರೂ ಆಕ್ಷೇಪಣೆ ಇದ್ದರೆ ಬಂದು ಇವತ್ತು ಹೇಳಬೇಕು ಹೊಸ ವೋಟರ್ಸ್ ಮೇಲೆ ನಾವು ಜಾಸ್ತಿ ಹೊತ್ತು ಕೊಡ್ತಾ ಇದೀವಿ ಹೊಸ ವೋಟರ್ ಮತ್ತು ಸ್ಪೆಷಲ್ ವೋಟರ್ಸ್ ಬೇರೆ ಬೇರೆ ಮಾಧ್ಯಮದ ಮುಖಾಂತರ ಜನರಿಗೆ ಜಾಗೃತಿ ಮೂಡಿಸಿ ಅವರು ಈ ಕೆಲಸದಲ್ಲಿ ಸತಿ ವಹಿಸಿ ತಮ್ಮ ಹೆಸರನ್ನು ಇದರಲ್ಲಿ ನೋಡ್ಕೊಂಡು ಹೋಗ್ಬೇಕು ಡಿಲೀಷನ್ ಮಾಡಿಫಿಕೇಶನ್ ಅದೆಲ್ಲ ಅವ್ರಿಗೆ ಈಗಾಗಲೇ ಮಾಹಿತಿ ಇದೆ ಮಾಹಿತಿ ಕೊಡ್ತಾ ಇದೆಯಾ ಇತ್ಯಾದಿ ಇತ್ಯಾದಿ ಅಥವಾ ಏನು ಫಾರ್ಮ್ಸ್ ಗಳ ಕೊಡ್ತಾ ಇದೆಯಾ ಮತ್ತು ನಾವು ಏನು ಹೇಳ್ತಾ ಇದೀವಿ ಆಧಾರ್ ಜೋಡಣೆಗಾಗಿ ಮೇಜರ್ ಆಗಿ ವಿಎಚ್ ಇ ಆಪ್ ಬಳಸಬೇಕು ಅಂತ ನಾವು ಹೇಳ್ತಾ ಇದೀವಿ ಸದ್ಯ ಉನ್ನತ ಮೂಲಗಳ ಪ್ರಕಾರ ಮೂರು ಪಕ್ಷದ ಕೆಲ ಮುಖಂಡರು ಚಿಲುಮೆ ಸಂಸ್ಥೆಯಿಂದ ಲಾಭ ಪಡೆದುಕೊಂಡಿರುವುದಕ್ಕೆ ಪೊಲೀಸರ ಬಳಿ ಸಾಕ್ಷಿ ಲಭ್ಯವಾಗಿದೆ ಎನ್ನಲಾಗ್ತಾ ಇದೆ ಸದ್ಯ ಪ್ರಕರಣದ ಮಂತಷ್ಟು ಸುದ್ದಿ ಹೊರಬರ್ಬೇಕಿದೆ ನರಸಿಂಹಮೂತಿ ಹಾಗೂ ನಂದಿನಿ ಪಬ್ಲಿಕ್ ಟಿವಿ